ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊರಿಯಾದ ಜೈಲಿನಲ್ಲಿ ಮಹಿಳಾ ಕೈದಿಗಳನ್ನು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಉತ್ತರ ಕೊರಿಯಾದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಇನ್ನು ಈ ಉತ್ತರ ಕೊರಿಯಾನ ಒಂದು ಸೀಕ್ರೆಟ್ ದೇಶ ಅಂತಲೇ ಹೇಳ್ಬೋದು ಆಗಾಗ ಈ ದೇಶದ ಕೆಲವೊಂದು ಸೀಕ್ರೆಟ್ಗಳು ಹೊರಬೀಳ್ತಾನೆ ಇರ್ತವೆ ಅದೇ ರೀತಿಯೇ ಉತ್ತರ ಕೊರಿಯಾದ ಜೈಲಿನಲ್ಲಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದ ಲಿಮ್ ಹೈಜಿನ್ ಅಲ್ಲಿನ ಜೈಲುಗಳ ಬಗ್ಗೆ ಭಯಾನಕ ಕ್ರೂರವಾದ ರಹಸ್ಯವನ್ನು ಹೊರಹಾಕಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಉತ್ತರ ಕೊರಿಯಾದಲ್ಲಿ ಸಾಕಷ್ಟು ಬಾರ್ಡರ್ ಕ್ಯಾಂಪ್ಸ್ ಇದ್ದಾವೆ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಪ್ರಪಂಚದ ದೃಷ್ಟಿಯಲ್ಲಿ ಇವು ಕೇವಲ ಬಾರ್ಡರ್ ಕ್ಯಾಂಪ್ಸ್ ಮಾತ್ರ ಆದರೆ ನಿಜಕ್ಕೂ ಇವು ಹೈ ಸೆಕ್ಯೂರಿಟಿ ಇರೋ ಜೈಲುಗಳು ಸೊ ಲಿಮ್ ಹೈ ಜಿನ್ ಅನ್ನೋ ಮಹಿಳೆ ಚೈನಾ ಬಾರ್ಡರ್ ಹತ್ತಿರ ಇರೋ ಕ್ಯಾಂಪ್ ನಂಬರ್ ಹನ್ನೆರಡರಲ್ಲಿ ತಾನು ಹದಿನೇಳು ವರ್ಷ ವಯಸ್ಸಿದ್ದಾಗಲೇ ಗಾರ್ಡ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿರ್ತಾಳೆ ಆಕೆ ಅಲ್ಲಿ ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿರ್ತಾಳೆ ಇನ್ನು ಲಿಮ್ ಹೈಜಿನ್ ಹೇಳೋ ಪ್ರಕಾರ ಅಲ್ಲಿ ಕೆಲಸ ಮಾಡೋ ಪುರುಷ ಗಾರ್ಡ್ಗಳು ಮಹಿಳಾ ಕೈದಿಗಳ ಮೇಲೆ ಅತ್ಯಾಚಾರ ಮಾಡ್ತಾರಂತೆ ಅಷ್ಟೇ ಅಲ್ಲದೆ ಈ ಕಾರಣದಿಂದ ಆ ಮಹಿಳಾ ಕೈದಿಗಳು ಗರ್ಭವತಿಗಳಾದರೆ ಅವರನ್ನು ಬೆಟ್ಟದ ಮೇಲಕ್ಕೆ ಹಾಗೂ ಕೆಳಕ್ಕೆ ತೂಕ ಹೊರೋ ರೀತಿ ಮಾಡಿ ಗರ್ಭಪಾತ ಆಗೋ ರೀತಿ ಮಾಡ್ತಾರಂತೆ ಇನ್ನು ಸಾರಿ ಲಿಮ್ ಹೈಜಿನ್ ಒಬ್ಬ ಮಹಿಳಾ ಕೈದಿಯನ್ನ ಜೀವಂತವಾಗಿ ಬೆಂಕಿಯಿಂದ ಸುಡೋದನ್ನ ನೋಡಿದ್ದಾಳಂತೆ ಹಾಗೂ ಇಲ್ಲಿ ತುಂಬಾ ಜನ ಕೈದಿಗಳು ಹಸಿವಿನಿಂದಾನೇ ಸಾಯ್ತಾರಂತೆ ಅಷ್ಟೇ ಅಲ್ಲದೆ ಒಂದು ಸಾರಿ ಈ ಜೈಲಿನಿಂದ ಇಬ್ಬರು ಕೈದಿಗಳು ತಪ್ಪಿಸಿಕೊಂಡಿದ್ರಂತೆ ಅದಕ್ಕೆ ಆ ಕೈದಿಗಳ ಕುಟುಂಬದಲ್ಲಿ ಆರು ಜನರನ್ನ ಸಾಯಿಸಿದ್ರಂತೆ ಮತ್ತೆ ಆ ತಪ್ಪಿಸಿಕೊಂಡಿದ್ದ ಕೈದಿಗಳನ್ನ ಕೂಡ ಹಿಡಿದು ಅವರನ್ನು ಕೂಡ ಸಾಯಿಸಿಬಿಟ್ರಂತೆ ಇನ್ನು ಇಲ್ಲಿ ಕೈದಿಗಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದೊಳ್ಬೇಕಂತೆ ಆಗಿಂದ ಆ ಕೈದಿಗಳಿಂದ ಕತ್ತೆ ಥರ ದೊಡ್ಡಿಸ್ಕೊಳ್ತಾರಂತೆ ಇನ್ನು ಇಲ್ಲಿನ ಕೈದಿಗಳಿಗೆ ಯಾವುದೇ ರೀತಿ ಟೈಮಿಂಗ್ಸ್ ಆಗಲಿ ರಜಾ ಆಗಲಿ ಇರೋದಿಲ್ವಂತೆ ಯಾರಾದರೂ ಏನಾದರೂ ತಪ್ಪಿ ಮಾಡಿದ್ರೆ ಅವ್ರಿಗೆ ಊಟ ಕೊಡದೆ ಹಸಿವಿನಿಂದ ನರಳೋ ರೀತಿ ಮಾಡ್ತಾರಂತೆ ಆದ್ದರಿಂದ ಅವರು ಹಸಿವು ತಡೀಲಾರದೆ ಅವ್ರಿಗೆ ಏನು ಸಿಕ್ಕಿದ್ರೆ ಅದನ್ನು ಅವರು ತಿನ್ಬಿಡ್ತಾರಂತೆ ಇನ್ನೂ ಒಂದು ಸಾರಿ ಲಿಮ್ ಹೈಜೀನ್ ಒಬ್ಬ ಕೈದಿ ಹಾವನ್ನ ಹಿಡಿದು ತಿಂತಾ ಇರೋದನ್ನ ನೋಡಿದಾಳಂತೆ ಇನ್ನು ಕೆಲವು ಕೈದಿಗಳಂತೂ ನಾಯಿಗಳಿಗೆ ಇಟ್ಟಿರೋ ಊಟನ ಕದ್ದು ತಿಂತಾ ಇರೋದನ್ನ ಲಿಮ್ ಹೈಜಿನ್ ಗಮನಿಸಿದಾಳಂತೆ ಸೊ ಉತ್ತರ ಕೊರಿಯಾದಲ್ಲಿರೋ ಈ ಜೈಲುಗಳನ್ನು ಲೇಬರ್ ಕ್ಯಾಂಪ್ಸ್ ಅಂತ ಕರೀತಾರೆ ಇಲ್ಲಿ ಸುಮಾರು ಎರಡೂವರೆ ಲಕ್ಷ ಕೈದಿಗಳು ಇದ್ದಾರೆ ಇನ್ನು ಲಿಮ್ ಹೈಜಿನ್ ಹೇಳೋ ಪ್ರಕಾರ ತಾನು ಇಲ್ಲಿ ಅದೆಷ್ಟೋ ಶವಗಳು ಕೊಳತು ಹೋಗೋದನ್ನ ತನ್ನ ಕಣ್ಣಾರೆ ನೋಡಿದಾಳಂತೆ ಇನ್ನು ಈ ಪ್ರದೇಶ ತುಂಬಾ ಹೈ ಸೆಕ್ಯೂರಿಟಿಯಿಂದ ಕೂಡಿರುತ್ತಂತೆ ಕೆಲವು ತಿಂಗಳುಗಳ ಹಿಂದೆ ಈ ಜೈಲಿನ ಸೀಕ್ರೆಟ್ ಫುಟೇಜ್ ಇಂಟರ್ನಲ್ಲಿ ಲೀಕ್ ಆಗಿತ್ತು ಹಾಗೂ ಆ ಫುಟೇಜ್ನ ಸ್ಯಾಟಿಲೈಟ್ನ ಸಹಾಯದಿಂದ ಸೀಕ್ರೆಟ್ ಆಗಿ ತೆಗೆದಿದ್ರಂತೆ ಅದಕ್ಕೆ ಅನ್ಸುತ್ತೆ ಉತ್ತರ ಕೊರಿಯಾನ ಭೂಮಿ ಮೇಲಿರೋ ಮತ್ತೊಂದು ನರಕ ಅಂತಲೇ ಕರೀತಾರೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು